राज्य राजकीयदल्लि बहळ संचलनक्के कारणवागिरुवंत सैंट्रो रविय सीक्रेट मात्र दिनदिंद दिनक्के बयलाग्ताने इदे ಎಂಟು ದಿನ ಕಳೆದರೂ ಕೂಡ ಸ್ಯಾಂಟ್ರೋ ರವಿ ಇನ್ನೂ ಪತ್ತೆಯಾಗಿಲ್ಲ ಹಾಗಾಗಿ ಅಖಾಡ ಕೆಳಿದಿದ್ದಾರೆ ಸೂಪರ್ ಕಾಪ್ ಅಲೋಕ್ ಕುಮಾರ್ ಅವರು ಇವತ್ತು ಮೈಸೂರಿನಲ್ಲಿ ಪೊಲೀಸ್ ಇಲಾಖೆ ಮಹತ್ವದ ಸಭೆಯನ್ನು ಕೂಡ ನಡೆಸುತ್ತಾ ಇದೆ ಇವತ್ತು ಮಧ್ಯಾಹ್ನ 12:30 ಕ್ಕೆ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಯತಾ ಇದೆ ಹಿರಿಯ ಅಧಿಕಾರಿಗಳ ಸಭೆಯನ್ನು ಅಲೋಕ್ ಕುಮಾರ್ ಅವರು ನಡೆಸುತ್ತಾ ಇದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆಗಿದ್ದಾರೆ ಅಲೋಕ್ ಕುಮಾರ್ ಮೈಸೂರು ಕಮಿಷನರ್ ರಮೇಶ್ ಜೊತೆ ಮಹತ್ವದ ಮೀಟಿಂಗ್ ಅನ್ನು ಅಲೋಕ್ ಕುಮಾರ್ ಅವರು ನಡೆಸಲಿದ್ದಾರೆ ಈಗಾಗಲೇ ಎಂಟು ದಿನ ಆಗಿದೆ ಆತನ ವಿರುದ್ಧ ಕೇಸ್ ದಾಖಲಾಗಿ ಒಂದು ಕಡೆ ಒಡನಾಡಿ ಸಂಸ್ಥೆಯ ನಿರ್ದೇಶಕರುಗಳು ಕೂಡ ಐಟಿ ಇಡಿ ಸಿಬಿಐಗೂ ಕೂಡ ಈಗಾಗಲೇ ದೂರನ್ನ ನೀಡಿದ್ದಾರೆ ಎಂಟು ದಿನ ಆದರೂ ಕೂಡ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಕೂಡ ಸಿಗ್ತಾ ಇಲ್ಲ ಪ್ರಭಾವಿಗಳು ಆತನ ಏನು ಬಚಾವ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನವೂ ಕೂಡ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡುತ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಏನಿಟ್ಟಿನಲ್ಲಿ ಮೈಸೂರು ಪೊಲೀಸರಿಗೆ ಈ ಪ್ರಕರಣ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹಾಗಾಗಿ ಇವತ್ತು ಮೈಸೂರಿನಲ್ಲಿ ಪೊಲೀಸ್ ಇಲಾಖೆ ಒಂದು ಮಹತ್ವದ ಸಭೆಯನ್ನ ಕರೆದಿದೆ ಸೂಪರ್ ಕಾಪ್ ಅಲೋಕ್ ಕುಮಾರ್ ಅವರು ಈಗ ಅಖಾಡಕ್ಕೆ ಇಳಿದಿದ್ದಾರೆ ಈಗಾಗಲೇ ಸ್ಯಾಂಟ್ರೋ ರವಿ ವಿರುದ್ಧ ಐಟಿ ಇಡಿ ಹಾಗೂ ಸಿಬಿಐ ಗೆ ದೂರನ್ನ ನೀಡಲಾಗಿದೆ ಬೆಂಗಳೂರಿನಲ್ಲಿ ದೂರನ ದಾಖಲಿಸಿದ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾಗಿರುವಂತ ಪರಶು ಹಾಗೆ ಸ್ಟ್ಯಾನ್ಲಿ ವಾಟ್ಸ್ಆಪ್ ಚಾಟ್ ಕಾಲ್ ಸಮೇತ ದೂರನ ನೀಡಲಾಗಿದೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಒಡನಾಡಿ ಸಂಸ್ಥೆ ಈಗ ಮನವಿಯನ್ನ ಮಾಡ್ಕೊಂಡಿದೆ ಇನ್ನು ದೂರದಲ್ಲಿ ಇರುವಂತ ಅಂಶಗಳನ್ನು ಗಮನಿಸುವುದಾದರೆ ಸ್ಯಾಂಟ್ರೋ ರವಿ ಒಬ್ಬ ಗೂಂಡಾ ಆಕ್ಟಿಗೆ ಒಳಗಾಗಿರುವಂತ ವ್ಯಕ್ತಿ ಹೆಣ್ಣು ಮಕ್ಕಳನ್ನು ಅಕ್ರಮವಾಗಿ ಆತ ಬಳಸಿಕೊಂಡಿದ್ದಾನೆ ಹಣದ ಆಸೆಯನ್ನು ತೋರಿಸಿ ವೇಶ್ಯಾವಾಟಿಕೆಗೆ ಆತ ದೂಡಿದ್ದಾನೆ ಈತನ ಜೊತೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅದರ ಜೊತೆಗೆ ಅಕ್ರಮದ ಹಣದಲ್ಲಿ ಐಷಾರಾಮಿ ಮನೆಯನ್ನು ಮಾಡ್ಕೊಂಡಿದ್ದಾನೆ ಬೆಂಗಳೂರು ಮೈಸೂರಿನಲ್ಲಿ ಅಕ್ರಮ ನಿವೇಶನ ಕೂಡ ಈತ ಮಾಡಿದ್ದಾನೆ ತನಿಖೆ ಮಾಡುವಂತೆ ದೂರನ್ನು ನೀಡಿದೆ ಒಡನಾಡಿ ಸಂಸ್ಥೆ ಈ ದೂರಿನಲ್ಲಿ ಹಲವು ಪ್ರಮುಖ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಇನ್ನು ಸಚಿವರ ಜೊತೆ ಸ್ಯಾಂಟ್ರೋ ರವಿಗೆ ನಂಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಲಸಿಗರ ವಿರುದ್ಧ ಆರ್ಎಸ್ಎಸ್ ನಾಯಕರು ಗರಂ ಆಗಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ ವಲಸಿಗರಿಂದ ಸರ್ಕಾರವೇನೋ ಬಂದಿದೆ ಆದರೆ ಅವರಿಂದಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಪ್ರತಿಯೊಂದರಲ್ಲೂ ಆರೋಪಗಳು ಎದುರಾಗ್ತಾ ಇವೆ ಚುನಾವಣೆ ಹೊತ್ತಿಗೆ ಇನ್ನೇನೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸದ್ಯ ಬೆಳವಣಿಗೆಗಳ ಬಗ್ಗೆ ವರದಿಯನ್ನ ಹೈಕಮಾಂಡ್ ಕೇಳಿದೆ ಈಗ ಸದ್ಯ ಏನೆಲ್ಲ ಆಗ್ತಾ ಇದೆ ಅದರ ಬಗ್ಗೆ ವರದಿಯನ್ನ ಈಗಾಗಲೇ ಹೈಕಮಾಂಡ್ ಕೇಳಿದೆ ಸ್ಯಾಂಟ್ರೋ ರವಿ ಬಗ್ಗೆಯೂ ವರದಿಯನ್ನ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಇಂಚಿಂಚು ಮಾಹಿತಿಯನ್ನ ನೀಡುವಂತೆ ರಾಜ್ಯ ಬಿಜೆಪಿಗೆ ಸೂಚನೆಯನ್ನ ನೀಡಲಾಗಿದೆ ಸದ್ಯಕ್ಕೆ ಆರ್ಎಸ್ಎಸ್ ನಾಯಕರು ಕೂಡ ಗರಂ ಆಗಿದ್ದಾರೆ ವಲಸಿಗರಿಂದ ಸರ್ಕಾರ ಏನೋ ರಚನೆ ಆಯಿತು ಆದರೆ ಅವರಿಂದಲೇ ಈಗ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಇನ್ನೇನೋ ಸಮಸ್ಯೆಗಳು ಉಂಟಾದರೂ ಆಗಬಹುದು ಯಾಕಂದರೆ ಚುನಾವಣೆಯ ಹೊತ್ತು ಈ ಸಂದರ್ಭದಲ್ಲಿ ಈ ರೀತಿ ಬೆಳವಣಿಗೆಗಳಾಗ್ತಾ ಇದೆ ಅಂತ ವಲಸಿಗರ ವಿರುದ್ಧ ಆರ್ಎಸ್ಎಸ್ ನಾಯಕರು ಗರಂ ಆಗಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾಸ್ ಕೂಡ ತೆಗೆದುಕೊಳ್ಳಲಾಗಿದೆ ಈಗಾಗಲೇ ಗಮನಿಸಬಹುದು ಹಲವು ಸಚಿವರ ಜೊತೆಗೆ ಸ್ಯಾಂಟ್ರೋ ರವಿಗೆ ಇರುವಂತಹ ಒಡನಾಟ ಜೊತೆಗೆ ವಿಡಿಯೋಗಳು ಕೂಡ ಈಗ ಸದ್ಯಕ್ಕೆ ವೈರಲ್ ಆಗಿರೋದ್ರಿಂದ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ಚುನಾವಣೆ ಹೊತ್ತಿಗೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಆರ್ಎಸ್ ನಾಯಕರು ಗರಂ ಆಗಿದ್ದಾರೆ ರಾಜ್ಯ ಬಿಜೆಪಿಯ ಏನು ಆಗ್ತಾ ಇರುವಂತಹ ಈ ಬೆಳವಣಿಗೆಗಳೇನಿದೆ ಅದೆಲ್ಲದರ ಬಗ್ಗೆ ಕೂಡ ಹೈಕಮಾಂಡ್ ವರದಿಯನ್ನು ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ನೀಡಲಾಗಿದೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು ದಿನಕ್ಕೆ 9-10,000 ವ್ಯಾಪಾರ ಆಗ್ತಿತ್ತು ಸಡನ್ ಆಗಿ ಡಬಲ್ ಆಯ್ತು ಹಾಗೆ ಅಂತ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ